ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿ ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇನ್ಸ್ಟಾಗ್ರಾಮ್ ಆ್ಯಪನ್ನು ಯೂಸ್ ಮಾಡ್ತಾಯಿರ್ತೀರಾ ಪ್ರತಿದಿನ. ಇನ್ಸ್ಟಾಗ್ರಾಮಲ್ಲಿ ನೀವು ಯಾರಿಗೆ ಲೈಕ್ ಮಾಡಿದ್ದೀರಾ, ಯಾರಿಗೆ ಕಮೆಂಟ್ ಮಾಡಿದ್ದೀರಾ, ಏನು ಸ್ಟೋರಿ ಹಾಕಿದ್ದೀರಾ, ಯಾವ ಸ್ಟೋರಿಗೆ ರಿಪ್ಲೈ ಮಾಡಿದ್ದೀರಾ, ಇನ್ಸ್ಟಾಗ್ರಾಮಲ್ಲಿ ಎಷ್ಟೊತ್ತು ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ದೀರಾ. ಸೊ ಆ್ಯಂಡ್ ನಿಮ್ಮ ಒಂದು ಡೇಟಾನೆಲ್ಲ ನೀವು ಟ್ರ್ಯಾಕ್ ಮಾಡೋದಕ್ಕೆ ಒಂದು ಆಪ್ಷನ್ ಇದೆ. ಓಕೆ, ತುಂಬ ಜನ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ. ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಯಾರ್ಯಾರಿಗೆಲ್ಲ ಲೈಕ್ ಮಾಡಿದ್ದೀರಾ, ಯಾರ್ಯಾರಿಗೆಲ್ಲ ಕಮೆಂಟ್ಸ್ ಮಾಡಿದ್ದೀರಾ, ಪ್ರತಿ ಒಂದು ಇನ್ಸ್ಟಾಗ್ರಾಮಲ್ಲಿ ಏನೇನೆಲ್ಲ ಮಾಡಿದ್ದೀರ ಅನ್ನೋದನ್ನ ನೀವು ಒಂದೇ ಆಪ್ಷನಲ್ಲಿ ಹೋಗಿ ನೀವು ನೋಡ್ಬೋದು. ಆಯಿತಾ, ಆ ಆಪ್ಷನ್ ಇವು ಇನ್ಸ್ಟಾಗ್ರಾಮಲ್ಲಿ ಇರುತ್ತೆ. ಸೊ ಅದ್ರ ಬಗ್ಗೆ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಲೈವ್ ಆಗಿ ನೀವು ಹೇಗೆ ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಡೀಟೇಲ್ಸ್ನ ಚೆಕ್ ಮಾಡೋದು. ಸೊ ನಿಮ್ಮ ಒಂದು ಆ್ಯಕ್ಟಿವಿಟಿನ ಅಂತ ನೋಡೋಣ. ಸೊ ವೀಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನಾದ್ರು ಹೊಸ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ್ಯಂಡ್ ವೀಡಿಯೋಸ್ ಆದರೆ ಒಂದು ಲೈಕ್ ಮಾಡಿ. ಈ ಒಂದು ವೀಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವೀಡಿಯೋಸ್ ಆದರೆ ಎಲ್ಲ ಒಂದು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಯೂಸರ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಆಯಿತಾ ಲೈಕು, ಬನ್ನಿ ಬತ್ತೀನಿ, ಬಿಡೋಣ, ಶುರು ಮಾಡೋಣ. ಓಕೆ ಗೈಸ್, ಇವಾಗ ನೀವು ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಒಂದು ಆ್ಯಕ್ಟಿವಿಟಿನ ನೀವು ನೋಡಬೇಕು ಅಂತಂದರೆ, ಸೊ ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ನೀವು ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ನಿಮ್ಮ ಒಂದು ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ 3 ಡಾಟೆಡ್ ಲೈನ್ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ, ಆರ್ಚೀವ್ ಅಲ್ಲ, ಸಾರಿ, ಯುವರ್ ಆ್ಯಕ್ಟಿವಿಟಿ ಅಂತ. ಯುವರ್ ಆ್ಯಕ್ಟಿವಿಟಿ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಯುವರ್ ಆ್ಯಕ್ಟಿವಿಟಿ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮ್ಗೆ ಒಂದು ಆಪ್ಷನ್ ಬರುತ್ತೆ, ಒನ್ ಪ್ಲೇಸ್ ಟು ಮ್ಯಾನೇಜ್ ಯುವರ್ ಆ್ಯಕ್ಟಿವಿಟಿ ಅಂತನ್ಬಿಟ್ಟು. ಸೊ ಇಲ್ಲಿ ನಿಮಗೆ ಪ್ರತಿ ಒಂದೂ ಕೂಡ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಏನೇನು ಮಾಡ್ತಾಯಿದ್ರೆ ಅನ್ನೋದೆಲ್ಲ ಡೀಟೇಲ್ಸ್ ಇಲ್ಲಿರುತ್ತೆ ನಿಮಗೆ. ಆಯಿತಾ, ಅದನ್ನೆಲ್ಲ ನೀವು ಚೆಕ್ಔಟ್ ಮಾಡ್ಕೋಬೋದು. ಇವಾಗ ಮೊದಲನೇ ಆಪ್ಷನ್ ನೀವು ನೋಡ್ಬೋದು, ಟೈಮ್ ಸ್ಪೆಂಟ್. ಇದೇನಪ್ಪ ಅಂತಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಪ್ರತಿದಿನ ಎಷ್ಟೊತ್ತು ನೀವು ಟೈಮ್ನ ಸ್ಪೆಂಡ್ ಮಾಡಿದ್ದೀರಾ ಅನ್ನೋದನ್ನ ನೀವು ಇಲ್ಲಿ ನೋಡ್ಬೋದು. ಇವಾಗ ಟ್ಯೂಸ್ಡೇ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡ್ರೆ 1 hour 27 minutes ಅಂತಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಟ್ಯೂಸ್ಡೇ 1 hour 27 minutes ನಾನು ಇಲ್ಲಿ ಟೈಮ್ನ ಸ್ಪೆಂಡ್ ಮಾಡಿದ್ದೀನಿ. ಅದೇ ಥರ ವೆಡ್ನೆಸ್ಡೇ 57 minutes, ಥರ್ಸ್ಡೇ 45 minutes, ಅದೇ ಥರ ಯಾವತ್ತು ಫ್ರೈಡೇ 1 hour 54 minutes, ಸ್ಯಾಟರ್ಡೇ 1 hour 3 minutes, ಸಂಡೇ 1 hour 16 minutes, ಇವತ್ತು 8 minutes. ಆಯಿತಾ, 8 ನಿಮಿಷ. ಸೊ ಈ ಥರ ನೀವು ಪ್ರತಿದಿನವೂ ಕೂಡ ನೀವು ಟ್ರ್ಯಾಕ್ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಎಷ್ಟೊತ್ತು ಟೈಮ್ನ ಕಡಿತಾ ಇದ್ದೀರಾ ಅನ್ನೋದನ್ನ. ಇದು ಮೊದಲನೇ ಆಪ್ಷನ್, ಹೆಲ್ಪ್ಫುಲ್ ಆಯ್ತಾಗಿದೆ ಅಂತ ಅಂದ್ಕೊಳ್ತೀನಿ ಈ ಒಂದು ವಿಡಿಯೋ. ಇನ್ನು ಎರಡನೇ ಆಪ್ಷನ್, ಫೋಟೋಸ್ ಆ್ಯಂಡ್ ವೀಡಿಯೋಸ್. ಇದೇನಪ್ಪ ಅಂತಂದರೆ ನೀವು ಪೋಸ್ಟ್ಗಳು ಮತ್ತು ರೀಲ್ಸ್ಗಳು ವೀಡಿಯೋಸ್ಗಳು ಏನೇನೆಲ್ಲ ಹಾಕಿರ್ತೀರ ಅದನ್ನೆಲ್ಲ ನೀವು ಇಲ್ಲಿ ನೋಡ್ಬೋದು. ಜಸ್ಟ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವೇನು ಪೋಸ್ಟ್ಗಳು ಹಾಕಿದ್ದೀರಾ ಅದೆಲ್ಲ ನಿಮಗೆ ಇಲ್ಲಿ ಬಂದ್ಬಿಡುತ್ತೆ. ಓಕೆ, ಅದೇ ಥರ ರೀಲ್ಸು. ಸೊ ಈ ರೀಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾವ್ಯಾವ ರೀಲ್ಸ್ ಹಾಕಿದ್ದೀರಾ ಅದೆಲ್ಲ ನಿಮಗೆ ಇಲ್ಲಿ ಬಂದ್ಬಿಡುತ್ತೆ. ಅದೇ ಥರ ವೀಡಿಯೋಸು, ನೀವು IGTV ವೀಡಿಯೋಸ್ ಹಾಕಿರ್ತೀರಲ್ಲ ಅದೆಲ್ಲ ನಿಮಗೆ ಇಲ್ಲಿ ತೋರಿಸುತ್ತೆ. ಓಕೆ, ಆ್ಯಂಡ್ ಬ್ಯಾಕಗೆ ಬಂತು ಅಂತಂದರೆ ನಿಮಗೆ ಮೂರನೇ ಆಪ್ಷನ್, ಇಂಟ್ರ್ಯಾಕ್ಷನ್ಸ್. ಇದು ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದರಲ್ಲಿ ಏನಪ್ಪ ಅಂತಂದರೆ ನೀವು ಯಾರಿಗೆಲ್ಲ ಕಮೆಂಟ್ಸ್ ಮಾಡಿದ್ದೀರಾ, ಯಾರಿಗೆಲ್ಲ ಲೈಕ್ಸ್ ಮಾಡಿದ್ದೀರಾ, ಯಾರಿಗೆಲ್ಲ ಸ್ಟೋರೀಸ್ಗಳಿಗೆ ರಿಪ್ಲೈಗಳನ್ನ ಮಾಡಿದ್ದೀರಾ ಅನ್ನೋದನ್ನೆಲ್ಲ ನಿಮಗೆ ಇಲ್ಲಿ ತೋರಿಸುತ್ತೆ. ಮೊದಲನೇ ಆಪ್ಷನ್ ಕಮೆಂಟ್ಸ್. ಕಮೆಂಟ್ಸಲ್ಲಿ ನೀವು ನೋಡ್ಬೋದು ನಾನು ಯಾರ್ಯಾರು ಕಮೆಂಟ್ಸ್ಗೆ ರಿಪ್ಲೈ ಕೊಟ್ಟಿದ್ದೀನಿ ಅನ್ನೋದೆಲ್ಲ ಇಲ್ಲಿ ನಾನು ತೋರಿಸ್ತಾ ಇದೆ. ನನ್ನ ಪೋಸ್ಟ್ ಕಮೆಂಟ್ ಮಾಡಿರೋರು ರಿಪ್ಲೈ ಕೊಟ್ಟಿದ್ದೀನಿ ಅದನ್ನು ಇಲ್ಲಿ ತೋರಿಸ್ತಾ ಇದೆ. ಓಕೆ, ಸೊ ಇನ್ನು ಬ್ಯಾಕಪ್ ಬಂತು ಅಂತಂದರೆ ಲೈಕ್ಸು. ನಾನು ಯಾರ ಒಂದು ಪೋಸ್ಟ್ಗಳಿಗೆ ಲೈಕ್ ಮಾಡಿದ್ದೀನಿ ಅನ್ನೋದನ್ನ ಇಲ್ಲಿ ನಮಗೆ ತೋರಿಸ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಅದರ ಒಂದು ಪೋಸ್ಟ್ಗಳು, ಈಗ ನೀವು ಅಂದ್ಕೊಂಡಿರ್ತೀರಾ ನೀವು ಇನ್ಸ್ಟಾಗ್ರಾಮಲ್ಲಿ ಯಾರಿಗೋ ಲೈಕ್ ಮಾಡಿರ್ತೀರಾ, ಅಯ್ಯೋ ಯಾರಿಗೋ ಲೈಕ್ ಮಾಡಿದ್ನಲ್ಲ ಆ ಫೋಟೋ ನೋಡಬೇಕು ಆ ವಿಡಿಯೋ ನೋಡಬೇಕು ಅಂತಂದಾಗ ಸೊ ನೀವು ಇಲ್ಲಿ ಬಂದು ನೋಡ್ಬೋದು. ಆಯಿತಾ, ಸೊ ಇಲ್ಲಿ ನಿಮಗೆ ತೋರಿಸುತ್ತೆ. ಓಕೆ, ಇದು ಫೋಟೋಸ್ಗಳ ಲೈಕ್ಸ್ಗಳ ಬಗ್ಗೆ. ಇನ್ನು ಸ್ಟೋರೀಸ್ ರಿಪ್ಲೈ ಬಂದು ನೀವು ಯಾರ್ಯಾರ ಸ್ಟೋರಿಗಳಿಗೆ ರಿಪ್ಲೈ ಮಾಡಿದ್ದೀರ ಅನ್ನೋದೆಲ್ಲ ನಿಮಗೆ ಇಲ್ಲಿ ತೋರಿಸುತ್ತೆ. ಅರ್ಥ ಆಯಿತಾ. ಸೊ ಇನ್ನು ಅಕೌಂಟ್ ಹಿಸ್ಟ್ರಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ತೋತಾರೆ ನೀವೇನಾದರೂ ಅಕೌಂಟಲ್ಲಿ ಏನಾದರೂ ಬಯೋ ಏನಾದರೂ ಚೇಂಜ್ ಮಾಡಿದರೆ ಅದೆಲ್ಲ ನಿಮಗೆ ಇಲ್ಲಿ ತೋರಿಸುತ್ತೆ. ಇಲ್ಲಿ ರೀಸೆಂಟ್ ಸರ್ಚಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವು ಇನ್ಸ್ಟಾಗ್ರಾಮ್ ಸರ್ಚ್ ಬಾಕ್ಸಲ್ಲಿ ಏನೇನೆಲ್ಲ ಸರ್ಚ್ ಮಾಡಿದ್ರೆ ಅನ್ನೋದೆಲ್ಲ ಡೀಟೇಲ್ಸ್ ಇಲ್ಲಿ ತೋರಿಸ್ಬಿಡುತ್ತೆ. ಸದ್ಯಕ್ಕೆ ನಾನು ಯಾರನ್ನೂ ಸರ್ಚ್ ಮಾಡಿಲ್ಲ. ನೆಕ್ಸ್ಟ್ ಇಲ್ಲಿ ಲಿಂಕ್ ಯು ವಿಸಿಟೆಡ್ ಅಂತ ಇದೆ ನೋಡಿ, ಇಲ್ಲಿ ನೀವು ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಹಾಕಿರ್ತಾರೆ ನೋಡಿ. ಸೊ ಆ ಲಿಂಕ್ಗಳ ಮೇಲೆ ಯಾರ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ವಿಸಿಟ್ ಮಾಡಿದ್ರೆ ಅನ್ನೋದೆಲ್ಲ ನಿಮಗೆ ಇಲ್ಲಿ ತೋರಿಸುತ್ತೆ. ಇನ್ನು ಆರ್ಚಿವುಡ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನೀವು ಏನೇನು ಸ್ಟೋರಿ ಹಾಕಿದ್ದೀರಾ, ಸೊ ಅದೆಲ್ಲ ನೀವು ಇಲ್ಲೇ ಟ್ರ್ಯಾಕ್ ಮಾಡ್ಬೋದು. ಆ್ಯಂಡ್ ಯಾವತ್ತು ಏನೇನು ಸ್ಟೋರಿ ಹಾಕಿದ್ದೀರಾ ಅನ್ನೋದೆಲ್ಲ ನಿಮಗೆ ಇಲ್ಲಿ ತೋರಿಸುತ್ತೆ. ಅರ್ಥ ಆಯಿತಾ. ಆ್ಯಂಡ್ ಅದೇ ಥರ ನೀವು ಡೇಟ್ ವೈಸು ಕೂಡ ನೋಡ್ಬೋದು. ಆ್ಯಂಡ್ ಮ್ಯಾಪಲ್ಲೂ ಕೂಡ ನೀವು ಎಲ್ಲೆಲ್ಲಿ ಹೋಗಿದ್ದೀರಾ ಅನ್ನೋದೆಲ್ಲ ನೀವು ಇಲ್ಲಿ ಚೆಕ್ಔಟ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ರೀಸೆಂಟ್ಲಿ ಡಿಲೀಟೆಡ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ನೀವು ರೀಸೆಂಟ್ಲಿ ಇವಾಗ ಯಾವುದೋ ಒಂದು ಸ್ಟೋರಿ ಹಾಕಿರ್ತೀರಾ, ಡಿಲೀಟ್ ಮಾಡಿರ್ತೀರಾ, ಅದೆಲ್ಲ ನಿಮಗೆ ಇಲ್ಲಿ ತೋರಿಸುತ್ತೆ. ಸೊ ಅದೆಲ್ಲ ಇಲ್ಲಿ ತೋರಿಸ್ತಾ ಇದೆ. ಸೊ ಇನ್ನು ಡೌನ್ಲೋಡ್ ಯುವರ್ ಇನ್ಫಾರ್ಮೇಷನ್ ಅಂತಿದೆ ನೋಡಿ, ಇದು ನೀವು ಇನ್ಸ್ಟಾಗ್ರಾಮಲ್ಲಿ ಏನೇನು ಮಾಡಿದ್ದೀರಾ ಅನ್ನೋದನ್ನೆಲ್ಲ ಒಂದು ಡೇಟಾನ ಡೌನ್ಲೋಡ್ ಮಾಡ್ಕೊಳ್ಳುವಂಥ ಆಪ್ಷನ್ ಇದು. ಸೊ ಇದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋನ ಮಾಡಬೇಕಾಗುತ್ತೆ. ನಾನು ನಿಮಗೆ ತಿಳಿಸ್ಬೇಕು ಅಂತಂದರೆ ನೀವೇನಾದರೂ ಕೇಳ್ತು ಅಂತಂದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಇದರಿಂದ ಏನು ಉಪಯೋಗ ಅಂತಂದರೆ ಸಿಂಪಲಾಗಿ ಹೇಳ್ಬಿಡ್ತೀನಿ. ಇವಾಗ ನೀವೇನು ಇನ್ಸ್ಟಾಗ್ರಾಮಲ್ಲಿ ಯಾರಿಗೋ ಮೆಸೇಜ್ ಮಾಡಿರ್ತೀರಾ ಅದನ್ನೆಲ್ಲ ನೀವು ಮತ್ತೆ ನೋಡಬೇಕು ಅಂತಂದರೆ ನೀವು ಯೂಸ್ ಮಾಡ್ಕೋಬೋದು ಇದನ್ನು. ಆಯಿತಾ, ಸೊ ಈ ಥರ.
ನಿಕೇಶ್ ಅಂತ ಕೇಳ್ತಿದ್ದಾರೆ, ಲಿಕೇಶ್ ಬದಲು. ಓಕೆ, ಒಲ್ಬಿಡಿ ಮೆಸೇಜಲ್ಲಿ. ಸೊ ಇದ್ರ ಬಗ್ಗೆ ನೀವು ಕೇಳ್ತು ಅಂತಾರೆ, ಖಂಡಿತವಾಗ್ಲೂ ಇದ್ರ ಬಗ್ಗೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ನೀವು ಇನ್ಸ್ಟಾಗ್ರಾಮಲ್ಲಿ ಏನೇನು ಮಾಡಿದ್ರೆ ಅನ್ನೋದೆಲ್ಲ ಡೇಟಾ ಎಲ್ಲ ಇಲ್ಲಿ ನಿಮಗೆ ಇದರಲ್ಲಿ ನಿಮಗೆ ಸಿಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ಪ್ರೋಸೆಸ್ ಇದೆ, ಅದನ್ನು ನೀವು ಮಾಡಬೇಕು. ಆಯಿತಾ, ಇದಿಷ್ಟು ಆ್ಯಕ್ಟಿವಿಟಿ ಬಗ್ಗೆ. ಇದರಿಂದ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಈ ಒಂದು ವೀಡಿಯೋ ಮುಖಾಂತರ ಅಂತ ಅಂದ್ಕೊಳ್ತೀನಿ. ವೀಡಿಯೋ ಸರ್ ಒಂದು ಲೈಕ್ ಮಾಡಿ, ಆ್ಯಂಡ್ ಇನ್ಸ್ಟಾಗ್ರಾಮ್ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರೆ ಅವ್ರಿಗೆಲ್ಲ ಈ ಒಂದು ವೀಡಿಯೋ ಶೇರ್ ಮಾಡಿಬಿಟ್ಟು ಶಾಕ್ ಕೊಡಿ. ಮತ್ತೆ ಸಿಗ್ತೀನಿ ಎಲ್ಲರಿಗೂ. ಜೈ ಹಿಂದ್, ವಂದೇ ಮಾತರಂ.